मंगलूरु यय्याडि बळिय इंडस्ट्रियल एस्टेट नल्लि बीजेपि पक्षद कार्यकर्तरु हागू प्रमुखर सम्मुखदल्लि ग्रंथालय कट्टड निर्माणक्के शंकुस्थापनेयन्न शासक वेदव्यास कामत् नेरवेरिसिदरु। मंगलूरु यय्याडि बळिय इंडस्ट्रियल एस्टेट नल्लि 1 कोटि 13 लक्ष रूपाय वेच्चदल्लि नूतनवागि निर्माणवागलिरुव ग्रंथालय कट्टडक्के शासक वेदव्यास कामत् शंकुस्थापने नेरवेरिसि मातनाडिदरु। ಜಿಲ್ಲಾ ಕಚೇರಿ ಕಟ್ಟಡ ಹಾಗೂ ಗ್ರಂಥಾಲಯದ ಬೇಸ್ಮೆಂಟ್ ಗ್ರೌಂಡ್ ಫ್ಲೋರ್ ಸೇರಿದಂತೆ ಜಿಲ್ಲೆಯ ಎಲ್ಲಾ ಗ್ರಂಥಾಲಯಕ್ಕೆ ಸಂಬಂಧಪಟ್ಟ ಕೊಠಡಿಗಳು ಗ್ರಂಥಾಲಯಕ್ಕೆ ಬೇಕಾದ ಎಲ್ಲಾ ಸೌಲಭ್ಯಗಳು ನಿರ್ಮಿತಿ ಕೇಂದ್ರದ ಅಧೀನದಲ್ಲಿ ಸುಸಜ್ಜಿತ ಪಾರ್ಕಿಂಗ್ ವ್ಯವಸ್ಥೆಗಳೊಂದಿಗೆ ಸರ್ವಸಜ್ಜಿತ ಗ್ರಂಥಾಲಯ ನಿರ್ಮಾಣವಾಗಲಿದೆ। ಮುಂದಿನ ದಿನಗಳಲ್ಲಿ ಎಲ್ಲಾ ಗ್ರಂಥಾಲಯ ಕಚೇರಿಗಳಿಗೆ ಶಕ್ತಿ ಕೊಡುವಂತ ಯಶಸ್ವಿ ಗ್ರಂಥಾಲಯಕ್ಕೆ ರೂಪುರೇಷೆಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕ ವೇದವ್ಯಾಸ ಕಾಮತ್ ಹೇಳಿದರು। ಇದರೊಂದಿಗೆ ಮೀಟಿಂಗ್ ಹಾಲ್ ಕೂಡ ನಿರ್ಮಾಣವಾಗಲಿದೆ ಎಂದರು। ಶೀಘ್ರದಲ್ಲೇ ಕಟ್ಟಡ ನಿರ್ಮಾಣವಾಗಿ ಲೋಕಾರ್ಪಣೆಯಾಗಲಿ ಎಂದು ಶುಭ ಹಾರೈಸಿದರು। ಇವತ್ತು ನೂತನವಾದ ಒಂದು ಗ್ರಂಥಾಲಯದ ಜಿಲ್ಲಾ ಕಚೇರಿಯ ಕಟ್ಟಡದ ಶಂಕುಸ್ಥಾಪನೆಯ ಕಾರ್ಯಕ್ರಮವನ್ನು ವೈದಿಕರ ಮುಖಾಂತರ ಬಹಳ ಯಶಸ್ವಿಯಾಗಿ ನಾವು ಇವತ್ತು ಕೈಗೆತ್ತಿಕೊಂಡಿದ್ದೇವೆ। 1,13,00,000 ಕಾಮಗಾರಿಗಳನ್ನು ಪ್ರಥಮತವಾಗಿ ಕೆಳ ಅಂತಸ್ತು ಬೇಸ್ಮೆಂಟ್ ಫ್ಲೋರ್ ತದನಂತರ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಒಳಗೊಂಡಂತೆ ಅದರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅದಲ್ಲದೆ ಜಿಲ್ಲೆಯ ಎಲ್ಲ ಗ್ರಂಥಾಲಯ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ಕೊಠಡಿಗಳು ಒಂದು ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತ ಒಂದು ಮಿನಿ ಸಣ್ಣದಾದ ಗ್ರಂಥಾಲಯವನ್ನು ಮಾಡಿಕೊಡುವಂತ ರೂಪುರೇಖೆಯನ್ನು ಹಾಕಿ ಇದಕ್ಕೆ ಸಂಪೂರ್ಣವಾಗಿ ಕೆಲಸ ಕಾರ್ಯಗಳು ದಕ್ಷಿಣ ಕನ್ನಡ ಜಿಲ್ಲೆಯ ನಿರ್ಮಿತಿ ಕೇಂದ್ರದ ಮುಖಾಂತರ ಕೈಗೆತ್ತಿಕೊಳ್ಳಕ್ಕಿದ್ದೇವೆ। ಹಾಗಾಗಿ ಯಶಸ್ವಿಯಾದ ಪಾರ್ಕಿಂಗ್ ಒಂದಿಗೆ ಸ್ಟೋರ್ ರೂಮ್ ಮತ್ತು ಪ್ಯಾಸೇಜ್ ಗಳೊಂದಿಗೆ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಮತ್ತು ಟೆಕ್ನಿಕಲ್ ಸೆಕ್ಷನ್ ಗಳನ್ನು ಹೊಂದಿದಂತ ಈ ಲೈಬ್ರರಿಯನ್ ಆಫೀಸ್ ಗಳನ್ನು ಹೊಂದಿದಂತ ಈ ಎಲ್ಲಾ ಕಚೇರಿಗಳು ಬಹಳ ಯಶಸ್ವಿಯಾಗಿ ನಿರ್ಮಾಣ ಆಗಬೇಕು। ಮುಂದಿನ ದಿನಗಳಲ್ಲಿ ಈ ಕಚೇರಿಯ ಮುಖಾಂತರ ಜಿಲ್ಲೆಯ ಈ ಒಂದು ಗ್ರಂಥಾಲಯ ಇಲಾಖೆ ಮುಖಾಂತರ ಜಿಲ್ಲೆಯಲ್ಲಿ ಇರುವಂತ ಎಲ್ಲ ಗ್ರಂಥಾಲಯಕ್ಕೆ ಶಕ್ತಿ ಕೊಡುವಂತ ಈ ಒಂದು ಕಚೇರಿ ಬಹಳ ಯಶಸ್ವಿಯಾಗಿ ನಿರ್ಮಾಣ ಆಗಬೇಕು ಅಂತ ಹೇಳುವಂತ ಪ್ರಾರ್ಥನೆಯನ್ನು ನಾವೆಲ್ಲರೂ ವೈದಿಕರ ಮುಖಾಂತರ ಇವತ್ತು ಮಾಡಿದ್ದೇವೆ। ಕಾರ್ಯಕ್ರಮದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಲೀಲಾವತಿ ಪ್ರಕಾಶ್, ಮಹಾನಗರಪಾಲಿಕೆ ಸದಸ್ಯೆ ಶಕಿಲಾ ಕಾವಾ, ದಕ್ಷಿಣ ಕನ್ನಡ ಜಿಲ್ಲೆಯ ನಿರ್ಮಿತಿ ಕೇಂದ್ರದ ಪ್ರಮುಖ ಕಲ್ಬಾವಿ, ಪಕ್ಷ ಸಂಘಟನೆಯ ಪ್ರಮುಖ ಅಜಯ್, ಅನಿಲ್ ಕುಮಾರ್, ರಾಮಕೃಷ್ಣರಾವ್, ವೆಂಕಟೇಶ್, ನಯನ, ಪ್ರವೀಣ್, ಗಾಯತ್ರಿ, ಇಂಡಸ್ಟ್ರಿಯಲ್ ಎಸ್ಟೇಟ್ ಪ್ರಮುಖ ಸುಮಿತ್ ರಾವ್ ಉಪಸ್ಥಿತರಿದ್ದರು।